ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನೆಟ್ವರ್ಕ್ 18 ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ರಂಜನ್ ಶಿರ್ಲಾ. ಆಧುನಿಕ ಜೀವನ ಶೈಲಿ ಪದ್ಧತಿ, ಆಧುನಿಕ ಆಹಾರ, ಸ್ಟ್ರೆಸ್ ಭರಿತವಾದಂತಹ ಲೈಫ್, ಇದರಿಂದಾಗಿ ದಿನನಿತ್ಯ ಮನುಕುಲಕ್ಕೆ ಒಂದಲ್ಲ ಒಂದು ರೀತಿಯಂತಹ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ. ಹೊಸ ಹೊಸ ಕಾಯಿಲೆಗಳಿಂದ ಮನುಷ್ಯ ಸಾಯ್ತಾ ಇದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಈ ಪುಟ್ಟ ಹೃದಯಕ್ಕೆ ಆಘಾತ ಆಗುತ್ತಲ್ಲ, ಅಂದರೆ ಹೃದಯಾಘಾತ ಆಗುತ್ತಲ್ಲ, ಈ ಒಂದು ಪ್ರಕರಣಗಳಲ್ಲಿ ಈಗ ಹೆಚ್ಚಾಗಿ ಕರ್ನಾಟಕ ಮುಂದೆಯಲ್ಲಿರುವಂಥದ್ದು. ಸುಮಾರು 96,150 ಪ್ರಕರಣಗಳು ಈ ವರ್ಷದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಸಂಖ್ಯೆಯಲ್ಲಿ ದಾಖಲಾಗಿರುವಂಥದ್ದು. ಅಂದರೆ 96,150 ಜನ ಈ ವರ್ಷ ಬರೀ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, 96,150 ಜನರಲ್ಲಿ ಆನ್ ಟೈಮ್ಗೆ CPR ಚಿಕಿತ್ಸೆ ಸಿಗದೆ ಅವರು ಸತ್ತೋಗಿರುವಂಥದ್ದು. ಅಂದರೆ CPR ಸಿಕ್ಕಿದ್ರೆ ಆ 96,150 ಜನರಲ್ಲಿ ಸಾಕಷ್ಟು ಬದುಕುಳಿತಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದು ಹೊಸ ಪ್ಲಾನನ್ನು ಮಾಡ್ಕೊಂಡಿದೆ. ಚಿಕ್ಕ ಹೃದಯ ಪುಟ್ಟ ಹೃದಯವನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು, ಈ ಪುಟ್ಟ ಹೃದಯದ ಬಗ್ಗೆ ಪುಟ್ಟ ಪುಟ್ಟ ಮನಸ್ಸುಗಳಿಗೆ ನಾಲೆಜ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಹೊಸ ಪ್ಲಾನನ್ನು ಮಾಡಿಕೊಂಡಿದೆ. ಈಗಾಗಲೇ ವಿದೇಶದಲ್ಲಿ ಈ CPR ಕುರಿತಾಗಿ ವಿದೇಶದ ವಿದ್ಯಾರ್ಥಿಗಳಿಗೆ ಶಾಲೆಗಳ ಹಂತದಲ್ಲಿ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗ್ತಿದೆ. ಇದನ್ನು ನಮ್ಮ ಕರ್ನಾಟಕದ ಶಾಲೆಗಳಲ್ಲಿ ಮಾಡೋಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ, ಯೋಜನೆಯನ್ನು ಕೂಡ ಮಾಡಿದೆ. ಹೇಗೆ ಏನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾದ್ರೆ CPR ಅಂದ್ರೆ ಏನು? CPR ಅಂತ ಹೇಳಿದ್ರೆ ಕಾರ್ಡಿಯೋ ಪಲ್ಮರಿ ಪುನರುಜ್ಜೀವನ. ಆಡು ಭಾಷೆಯಲ್ಲಿ, ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ, ಸ್ತಂಭನ ಅಂದ್ರೆ ನಿಂತು ಹೋಗಿರುವಂತಹ ಹೃದಯದ ಬಡಿತವನ್ನ ಮತ್ತೆ ಪುನರುಜ್ಜೀವನಗೊಳಿಸೋದೇ CPR. ಈ ವಿಧಾನವನ್ನ ಈಗಾಗಲೇ ವಿದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಶಾಲಾ ಹಂತಗಳಲ್ಲಿ ತರಬೇತಿಯನ್ನು ನೀಡಿ CPR ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಈ CPR ಬಗ್ಗೆ ಮಾಹಿತಿ ಗೊತ್ತಾಗಬೇಕು, CPR ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸೋಕೆ ಮುಂದಾಗಿದೆ. ಜೊತೆಗೆ ಈ CPR ಮಾಡುವ ಕಾರ್ಯವಿಧಾನದ ಬಗ್ಗೆ ಈಗಾಗಲೇ ಜನಸಾಮಾನ್ಯರಿಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳಿರ್ಬೋದು, ನಮಗೂ ನಿಮಗೂ ಇರಬಹುದು ನಾಲೆಜ್ ಇಲ್ಲ. ವೈದ್ಯರಿಗೆ ಮಾತ್ರ ಈ ಬಗ್ಗೆ ಡೆಪ್ತ್ ಆ್ಯಂಡ್ ಬ್ರೀಫ್ ನಾಲೆಜ್ ಇರುವಂಥದ್ದು. ಹಿನ್ನೆಲೆಯಲ್ಲಿ ಈ ಒಂದು CPR ಕಾರ್ಯವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ನಾಲೆಜ್ ಇರಬೇಕು. CPR ಅನ್ನು ಮಾಡೋದು ಹೇಗೆ, ಒಂದು ವೇಳೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಹೃದಯಾಘಾತದ ಆದಂತಹ ವ್ಯಕ್ತಿಯನ್ನು ರಕ್ಷಿಸೋದು ಹೇಗೆ ಅನ್ನೋದು ಕೂಡ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈ ಪ್ಲಾನನ್ನು ಮಾಡಿಕೊಂಡಿದೆ. ಹೌದು, ಮಾನ್ಯ ಸಚಿವರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ತಮಗೆಲ್ಲರೂ ಗೊತ್ತಿರುವ ಹಾಗೆ CPR ತುಂಬ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್, ಆದರೆ ಹೆಚ್ಚಿನ ಆದ್ಯತೆ ಅದಕ್ಕೆ ನಾವು ನೀಡ್ತಾ ಇಲ್ಲ. ಸೊ ಅದಕ್ಕೆ ಆರೋಗ್ಯ ಇಲಾಖೆ ವತಿಯಿಂದ ಈ ಒಂದು ಪ್ರಸ್ತಾವನೆಯನ್ನು ಕೂಡ ಸರ್ಕಾರ ಮಟ್ಟಕ್ಕೆ ನಾವು ಸಲ್ಲಿಸಬೇಕಾಗತ್ತೆ. ವಿಶೇಷವಾಗಿ ಹೈಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, PUC ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸು, ಈ ಒಂದು ವರ್ಗಕ್ಕೆ ನಾವು ಈ CPR ಟೆಕ್ನಿಕನ್ನು ಇದ್ರ ಬಗ್ಗೆ ಮೊದಲನೇದಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅವರು. ಇದರ ಜೊತೆಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅವರು ಎಲ್ಲಿ ಪಡಿಬೋದು, ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲಿ ಪಡಿಬೋದು, ಅದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಅವ್ರಿಗಿದ್ರೆ ದೆನ್ ಖಂಡಿತವಾಗಿ ಈ ಒಂದು ಲೈಫ್ ಸ್ಕಿಲ್ ಏನಿದೆ ಮುಂದಿನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಉಪಯೋಗ ಆಗತ್ತೆ. ಸಾಕಷ್ಟು ಸಮಯ ನಾವು ಕೇಳಿಡ್ತೀವಿ ಈ ಮಾಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಸ್ಟೇಡಿಯಂಗಳಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಈವನ್ ಫ್ಲೈಟಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಬರುವಂಥದ್ದು ಅಥವಾ ಬ್ರೆತ್ಲೆಸ್ನೆಸ್ ಆಗುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಬರೀ ಡಾಕ್ಟರೇ ಇರಬೇಕು ಅಂತ ಇಲ್ಲ, ಸಾರ್ವಜನಿಕರಾಗಿ ನಾವು ಕೂಡ ಈ ಒಂದು ಸ್ಕಿಲ್ಲನ್ನು ಕಲಿತ್ರೆ ಖಂಡಿತವಾಗಿ ಅದು ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಭಾವಿಸ್ತೀವಿ. ಇಲಾಖೆಯಿಂದನೇ ನಾವು ಇದಕ್ಕೆ ಸೂಕ್ತವಾದಂಥ ಒಂದು ಪ್ರಸ್ತಾವನೆ ಮತ್ತು ಸಿಲೆಬಸ್ಸಲ್ಲಿ ಯಾವ ರೀತಿ ಇದನ್ನು ಸೇರ್ಬೋದು ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಸಲ್ಲಿಕೆ ಮಾಡ್ತೀವಿ ಸರ್ಕಾರದ ಅನುಮೋದನೆ ಜೊತೆಗೆ. ಸೊ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸೋಕೆ ಮುಂದಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗುತ್ತೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯಾಗಿ ಶಿಕ್ಷಣ ಇಲಾಖೆ ಅಸ್ತು ಅಂತೇಳಿ ಸರ್ಕಾರ ಓಕೆ ಅಂತೇಳಿದ್ರೆ, ಮುಂದಿನ ಶೈಕ್ಷಣಿಕ ವರ್ಷದಿಂದ SLC ಮತ್ತು PUC ವಿದ್ಯಾರ್ಥಿಗಳಿಗೆ CPR ಕುರಿತಾಗಿ ಪಠ್ಯ ಪುಸ್ತಕ ಇರುತ್ತೆ, ಪಠ್ಯೇತರ ಚಟುವಟಿಕೆಗಳು ಕೂಡ ಇರುತ್ತೆ, ಅವರಿಗೆ ಪ್ರಾಯೋಗಿಕವಾಗಿ CPR ಅನ್ನ ಮಾಡುವಂತಹ ವಿಧಾನವೂ ಕೂಡ ಕಲಿಸಿಕೊಡಲಾಗುತ್ತೆ. ಜೊತೆಗೆ ಇದೇ ಒಂದು ಯೋಜನೆಯನ್ನ ಸಾರ್ವಜನಿಕ ಪ್ರದೇಶಗಳಲ್ಲಿ ಕೂಡ ವಿಸ್ತರಣೆ ಮಾಡೋಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಅಂದ್ರೆ ಮಾಲ್ಸ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಶಾಪಿಂಗ್ ಮಾಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಹೋಟೆಲ್ಗಳಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ CPR ಕುರಿತಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಆರೋಗ್ಯ ಇಲಾಖೆಗೆ News18 ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸರಿಸುಮಾರು ಈ ಒಂದು ವರ್ಷದಲ್ಲಿ 96,150 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ 96,150 ಜನರಲ್ಲಿ ಸರಿಸುಮಾರು ಒಂದು 50% ಜನರಿಗೆ ಏನಾದರೂ CPR ಚಿಕಿತ್ಸೆ
ಮುಂಚಿತವಾಗಿ ಸಿಕ್ತಿದ್ರೆ, ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಸಿಕ್ಕಿದ್ರೆ ಅವರನ್ನ ಉಳಿಸಿಕೊಳ್ಬಹುದಿತ್ತು. ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈ ಒಂದು ಹೃದಯಾಘಾತ ಅನ್ನೋದು ಈಗ ಆಧುನಿಕ ಯುದ್ಧದಲ್ಲಿ ಆಧುನಿಕ ಯುವಕರಿಗೆ ಮಾರಣಾಂತಿಕವಾಗಿ ಪರಿಣಮಿಸಿದೆ. ಇದನ್ನು ಹೇಗಾದ್ರೂ ಮಾಡಿ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈ ಹೊಸ ಪ್ಲಾನ್ ಅನ್ನು ಹಾಕೊಂಡಿದೆ. ಈ ಹೊಸ ಪ್ಲಾನ್ ಜೊತೆಗೆ ಬಜೆಟ್ ನಲ್ಲಿ ಹೃದಯ ಜ್ಯೋತಿ ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಹಾಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹೃದಯ ಜ್ಯೋತಿ ಇರ್ಬೋದು, ಮತ್ತೆ ಮಕ್ಕಳಿಗೆ CPR ಕುರಿತಾಗಿ ಪಠ್ಯಕ್ರಮದ ಅಳವಡಿಕೆ ಇರ್ಬೋದು, ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಆಗಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು CPR ಕುರಿತಾಗಿ ಮಾಹಿತಿಯನ್ನು ಪಡ್ಕೋತಾರೆ, ತರಬೇತಿಯನ್ನು ಪಡ್ಕೋತಾರೆ. ಯಾವುದೇ ಒಂದು ಪ್ರದೇಶದಲ್ಲಿ, ಯಾವುದೇ ಒಂದು ಸಮಯದಲ್ಲಿ, ಯಾವುದೇ ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಅವರನ್ನು ರಕ್ಷಿಸುವಂತಹ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಹಿನ್ನೆಲೆಯಲ್ಲಿ ಈ ಒಂದು ಜ್ಞಾನ ಅತ್ಯಗತ್ಯ ಆಗಿರುತ್ತೆ. ಒಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಈ ಒಂದು ಮಾಸ್ಟರ್ ಪ್ಲಾನ್ ಅದ್ಭುತವಾಗಿದೆ. ಜೊತೆಗೆ ಸಾಮಾಜಿಕ ಕಳಕಳಿ ಇಲ್ಲದಂತಹ ಈ ಒಂದು ಯೋಜನೆಗೆ ವ್ಯಾಪಕವಾಗಿ ಸಾರ್ವಜನಿಕರು ಕೂಡ ಆ CPR ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು, CPR ಬಗ್ಗೆ ಸಮಗ್ರವಾಗಿ ಜ್ಞಾನವನ್ನು ಅರ್ತ್ಕೋಬೇಕು ಅನ್ನುವಂಥ ಮನವಿಯನ್ನು ಕೂಡ ಆರೋಗ್ಯ ಇಲಾಖೆ ಮಾಡಿರುವಂಥದ್ದು. ಈ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, News18 ಕನ್ನಡ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.